ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡೋದಾದರೆ ಏನು ವಿಶೇಷತೆ ಇದೆ ಅಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭರಿತವು ರತ್ಮ ಪುನರ್ಜನ್ಮನ ಆತ್ಮ ಕೃತುಶ್ಚಿಯ ಜತಾಂ ಭರತ ಅಮರ ಜ್ಯೋತಿಷ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭಿಷ್ಟಾನೇಕಧ ಯಶ್ರಿತವು ವಾಚನ್ನ ಸದಧಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಪೌರ್ಣಮಿ ತಿಥಿ ಉಪರಿ ಕೃಷ್ಣ ಪಕ್ಷ ಪ್ರತಿಪತ್ ಕೂಡ ಇರತಕ್ಕಂಥದ್ದು ಈ ದಿವಸ ಈ ದಿವಸ ಪೌರ್ಣಮಿ ನಂತರ ಉಪರಿ ಪ್ರತಿಪತ್ ಕೂಡ ಬಂದಿದೆ ಹೀಗಾಗಿ ಈ ದಿವಸದಿಂದಲೇ ಮಹಾಲಯ ಪ್ರಾರಂಭ ಆಗುತ್ತೆ ಮಹಾಲಯ ಮಹಾ ಮಹಾ ಅಂತಂದರೆ ಕಲ್ಯಾಣತಮವಾಗಿರ್ತಕ್ಕಂಥದ್ದು ಅಂತ ಆಲಯ ಅಂದರೆ ವಾಸ ಮಾಡುವ ಸ್ಥಳ ಕಲ್ಯಾಣವ ಅಂದರೆ ಕಲ್ಯಾಣತಮವಾಗಿರ್ತಕ್ಕಂಥ ಪುಣ್ಯಭೂಮಿ ಪುಣ್ಯವಾಸ ಸ್ಥಳ ಯಾವುದಪ್ಪ ಅಂತಂದರೆ ಅದು ಪಿತೃದೇವತೆಗಳಿರ್ತಕ್ಕಂಥ ಸ್ಥಳ ಅಂತ ಹೀಗಾಗಿ ಯಮಧರ್ಮರಾಯ ಈ ದಿವಸ ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಪಿತೃದೇವತೆಗಳು ಈಗ ಆಗಿ ಹೋಗಿರ್ತಕ್ಕಂಥವರೆಲ್ಲ ಅಲ್ಲಿದ್ದಾರಲ್ಲ ಅವರನ್ನೆಲ್ಲ ಈ ದಿವಸ ಆತ ತನ್ನ ಸೆರೆಮನೆಯಿಂದ ತನ್ನ ಸುಪರ್ದಿಯಿಂದ ಆತ ಬಿಟ್ಟು ಬಿಡ್ತಾನಂತೆ ಹದಿನೈದು ದಿನಗಳ ಕಾಲ ಇನ್ನು ಹದಿನೈದು ದಿವಸ ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಮರಿ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಬರಬಹುದು ಅಂತ ಆತ ತನ್ನ ಸೆರೆಮನೆಯ ಬಾಗಿಲನ್ನು ತೆರೀತಾನೆ ಈ ದಿವಸ ಪಕ್ಷ ಇದು ಭದ್ರಪದದ ಕೃಷ್ಣ ಪಕ್ಷ ಅಂತಂದರೆ ಇಲ್ಲಿಂದ ಹದಿನೈದು ದಿನಗಳ ಕಾಲ ಪಿತೃದೇವತೆಗಳ ಆರಾಧನೆಗೆ ಅತ್ಯಂತ ಅತ್ಯಂತ ಪ್ರಶಸ್ತ ಕಾಲ ನೀವೆಲ್ಲ ಈ ದಿವಸದಿಂದ ಪ್ರತಿ ದಿವಸವೂ ಪ್ರತಿಪತ್ತಿಂದ ಪ್ರಾರಂಭವಾಗಿ ಆ ಅಮಾವಾಸ್ಯೆವರೆಗೆ ಇದೆ ಮಹಾಲಯ ಅಮಾವಾಸ್ಯೆ ಆ ದಿವಸ ಅಮಾವಾಸ್ಯೆ ವಿಶೇಷ ಇತ್ಯಾದಿ ಎಲ್ಲ ಮಾತಾಡೋಣ ಅಂತೂ ಯಾರು ಯಾದಿ ಯಾವ ದಿವಸ ತೀರಿ ಹೋಗಿದ್ದಾರೋ ಅಂದರೆ ಯಾವ ತಿಥಿಯಲ್ಲಿ ಪ್ರತಿಪತ್ ಮೊದಲನೇ ದಿವಸ ಈ ಹಿಂದೆ ಯಾವುದೇ ಮಾಸದಲ್ಲಿ ಆಗಿರಬಹುದು ಅವರೇನಾದರೂ ಪ್ರತಿಪತ್ ಮೊದಲನೇ ದಿವಸ ತೀರ್ಕೊಂಡಿದ್ದರೆ ಅವರಿಗೆ ಈ ದಿವಸ ದ್ವಿತೀಯದಲ್ಲಿ ತೀರ್ಕೊಂಡಿದ್ರೆ ಆ ದಿವಸ ಎರಡನೇ ದಿವಸ ತೃತೀಯದಲ್ಲಿ ತೀರಿದರೆ ತೃತೀಯ ದಿವಸ ಅವರಿಗೆ ಅವರ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಹೀಗೆ ಒಂದು ಹದಿನೈದು ಸಾಮಾನ್ಯವಾಗಿ ಅಷ್ಟೇ ಇರ್ತದಲ್ವ ಚತುರ್ದಶಿ ವರೆಗೇ ಇರ್ತದೆ ಯಾವತ್ತೋ ಒಂದು ದಿವಸ ಅವರು ತೀರಿ ಹೋಗಿರ್ತಾರೆ ಆಯಾ ತಿಥಿಗಳನ್ನು ನೋಡಿಕೊಂಡು ಅವರನ್ನು ಏನು ಸ್ಮರಿಸ್ತಕ್ಕಂಥದ್ದು ಎಲ್ಲರೂ ಕೂಡ ಈ ಈ ಮಹಾಲಯವನ್ನು ಮಾ ಈ ಈ ಒಂದು ಪಿತೃಪಕ್ಷವನ್ನು ಆಚರಿಸ್ಬೇಕು ಹದಿನೈದು ದಿನ ಸಮಯ ಇದೆ ಯಾವತ್ತಾದರೂ ಒಂದು ದಿವಸವಾದರೂ ಬಿಡು ಮಾಡಿಕೊಂಡು ಪಿತೃಗಳನ್ನೆಲ್ಲ ನೀವು ಅವರಿಗಾಗಿ ತೋರಿಸ್ತಕ್ಕಂತಹ ಶ್ರದ್ಧೆಯೇ ಈ ಒಂದು ಶ್ರಾದ್ದ ಹೀಗಾಗಿ ತಪ್ಪದೇ ಆ ಕೆಲಸವನ್ನು ಮಾಡಿ ಇಲ್ಲಿ ಬಹಳ ವಿಶೇಷ ಅಂತಂದರೆ ಕೇವಲ ತಂದೆ ತಾಯಿಯೋ ಯಾರೋ ಅಷ್ಟೇ ಅಂತಲ್ಲ ಯಾರ್ಯಾರು ನಿಮ್ಮ ಪ್ರೀತಿ ಪಾತ್ರೋ ಅವರಿಗೆಲ್ಲರಿಗೂ ಕೂಡ ಏನು ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ದಾನ ಮಾಡ್ತಕ್ಕಂಥದ್ದು ಅವರ ಹೆಸರಿನಲ್ಲಿ ಶ್ರಾದ್ದಾದಿಗಳನ್ನು ನಡೆಸ್ತಕ್ಕಂಥದ್ದು ತಿಲಪ ತರ್ಪಣೆ ಬಿಡ್ತಕ್ಕಂಥದ್ದು ಕಾಗೆಗೆ ಪಿಂಡವನ್ನು ಹಾಕ್ತಕ್ಕಂಥದ್ದು ಹೀಗೆ ಅನೇಕ ಬಗೆಗಳಲ್ಲಿದೆ ಯಾವುದಾದರೂ ಸರಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ಶ್ರದ್ಧೆಯಿಂದ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ದೇವತೆಗಳಿಗಿಂತಲೂ ಮಿಗಿಲಾದ ಫಲವನ್ನು ತಂದುಕೊಡ್ತಕ್ಕಂಥವ್ರು ಪಿತೃದೇವತೆಗಳು ಹೀಗಾಗಿ ಪಿತೃಗಳ ಸ್ಮರಣೆ ಪ್ರತಿ ದಿವಸ ಮಾಡಬೇಕು ಈ ದಿವಸದಿಂದ ಪ್ರಾರಂಭ ಮಾಡಿ ಹದಿನೈದು ದಿನ ಅದಕ್ಕಾಗಿ ಶ್ರೇಷ್ಠವಾಗಿದೆ ಶ್ರೇಷ್ಠ ದಿನಗಳಿವೆ ಹೀಗಾಗಿ ಇದನ್ನು ತಪ್ಪದೆ ಈ ಆ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದು ಅನುಗ್ರಹಪ್ರದ ಅದು ಇದರ ಹೊರತಾಗಿ ಇನ್ನು ಈ ದಿವಸ ಶುಕ್ರನ ಸಂಚಾರ ಎಷ್ಟು ದಿವಸ ನೀಚನಾಗಿದ್ದ ತುಂಬ ಬಲಹೀನಾಗಿದ್ದ ಶುಕ್ರ ಅಂತಂದರೆ ಮಂಗಳಕರ ಗ್ರಹ ಅದು ಶುಕ್ರನ ಅನುಗ್ರಹ ಬೇಕು ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಸುಖವಾಗಿದ್ದೀನಿ ಈ ದಿವಸ ನೆಮ್ಮದಿಯಾಗಿ ಕಳೆದನಪ್ಪ ಸುಖಿ ಜೀವನ ನಡೆಸಿದೆ ಯಾವುದೋ ಒಂದು ಒಳ್ಳೆಯ ಕಾರಿನಲ್ಲಿ ಹೋದೆ ಅಥವಾ ಒಂದು ಒಳ್ಳೆಯ ಐಷಾರಾಮಿ ಕುರ್ಚಿನಲ್ಲಿ ಕುತ್ಕೊಂಡೆ ಅಥವಾ ಒಂದು ಒಳ್ಳೆಯ ಮನೆ ಆ ಮನೆಯಲ್ಲಿ ನಿರಾಳತೆಯಿಂದ ಇದ್ದೆ ನೀವು ಎಲ್ಲಿದ್ದರೆ ಅಲ್ಲೇ ಸಂತೋಷ ಬಂಗಲೆಯಲ್ಲಿರಬಹುದು ಗುಡಿಸ್ಲೇಲಿರಬಹುದು ನೆಮ್ಮದಿ ಅನುಭವಕ್ಕೆ ಬರಬೇಕಲ್ಲ ನಾನು ಎಲ್ಲಿ ಕೂತಿದ್ದೀನಿ ಎಲ್ಲಿ ತಿಂತಾ ಇದ್ದೀನಿ ಏನು ತಿಂತಾ ಇದ್ದೀನಿ ಮತ್ತು ಎಲ್ಲಿ ಪ್ರಯಾಣ ಮಾಡ್ತಾಯಿದ್ದೀನಿ ಯಾರ ಜೊತೆ ಸಂಗಡ ಇದ್ದೀನಿ ಆ ಸುಖ ಅನ್ನೋದು ಮನಸ್ಸಿಗೆ ತಾಗುತ್ತಲ್ಲ ಅದಕ್ಕೆ ಅಧಿಪತಿ ಶುಕ್ರ ಹೀಗಾಗಿ ಇಂಥ ಶುಕ್ರ ಎಷ್ಟು ದಿವಸ ಬಲಹೀನಾಗಿದ್ದ ಹೀಗಾಗಿ ಯಾರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಡಕು ಸಂಕಟ ನೋವು ವ್ಯಥೆ ಇದ್ದೇ ಇತ್ತು ನೆಮ್ಮದಿಯಾಗಿಲ್ಲ ರೀ ನಾನು ಅಂತಕ್ಕಂಥವ್ರು ಎಷ್ಟು ಜನ ಹೇಳಿ ಎಲ್ರಿಗೂ ಅದು ಅದು ಇದೆ ಸಮಸ್ಯೆ ಆದರೆ ಈಗ ಶುಕ್ರ ತನ್ನ ಸ್ವಂತ ಮನೆಗೆ ಏನು ತುಲಾರಾಶಿಗೆ ಬರ್ತಾಯಿದ್ದಾನೆ ಈ ದಿವಸ ಹೀಗಾಗಿ ಎಲ್ಲ ಗ್ರಹಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಶುಕ್ರ ಅತ್ಯಂತ ಮಂಗಳವನ್ನು ಉಂಟು ಮಾಡ್ತಾನೆ ಸಂಪತ್ತು ವಾಹನ ವಸ್ತ್ರ ನೀವು ಅನುಭವಿಸ್ತಕ್ಕಂಥ ಐಷಾರಾಮಿ ಜೀವನ ಅಂತ ಏನಿದೆ ಸುಖದ ಜೀವನ ಅಂತೇನಿದೆ ಅದಕ್ಕೆ ಶುಕ್ರ ತುಂಬ ಅನುಗ್ರಹ ಮಾಡ್ತಕ್ಕಂಥ ದಿವಸ ಈ ದಿವಸ ತುಂಬ ಚೆನ್ನಾಗಿದೆ ಅದರ ಫಲವನ್ನು ಆನಂತರದಲ್ಲಿ ನೋಡೋಣ ಒಂದು ಪಿತೃದೇವತೆಗಳ ಸ್ಮರಣೆ ಶುಕ್ರನ ಅನುಗ್ರಹ ಇವೆರಡರಿಂದಾಗಿ ಮನುಷ್ಯನ ಬದುಕು ತುಂಬ ಅತ್ಯಂತ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ನಾನಾದರೂ ಅಂದ್ಕೊಳ್ತೀನಿ ತಪ್ಪದೇ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್